ಮಡಿಯಿಂದ ಗಣಪತಿ ಮಾಡುವ ರೈತನ ಮಗ ಇವರು. ಟೀಕಿಸಿದವರೇ ಒಪ್ಪುವಂತಹ ಮೂರ್ತಿ ನಿರ್ಮಿಸುವ ಚಲಗಾರ. ಈಗ 31 ವರ್ಷದಿಂದ ಈಗ ಮಾಡ್ತಾ ಇದ್ದೀನಿ ಗಣಪತಿ. ಯಾರೊಬ್ರು ಬಂದು ಕೇಳಿದ್ರು ನಮಗೆ ಕೊಡಿ ಗಣಪತಿ ಚೆನ್ನಾಗಿದೆ ಅಂತ. ನಾನು ಆಯ್ತಂತ ಖುಷಿ. ಆ ಟೈಮಲ್ಲಿ 31 ವರ್ಷದಿಂದ 500 ರೂಪಾಯಿ ತೆಗೆದು 500 ರೂಪಾಯಿ 50 ರೂಪಾಯಿ ನೋಡಿರಲಿಲ್ಲ ನಾನು. ಆಯಿತು ಮಾಡ್ಕೊಡ್ತೀನಿ ಅಂತ ಅವರೇ ಬಟ್ಟೆ ಎಲ್ಲ ಕೊಡಿಸಿದ್ರು, ಎಲ್ಲ ಆಯಿತು. ಹಬ್ಬದ ದಿವಸನೇ ಬಿಟ್ಟು ಹೋಗ್ಬಿಟ್ರು. ಕಾರಣ ಗೊತ್ತಿಲ್ಲ ನನಗೆ, ನಂತರ ಗೊತ್ತಾಯಿತು. ಇವರು ತಿನ್ನೋಣ ಜನ, ಇವ್ರ ಹತ್ರ ನಾವು ಗಣಪತಿ ತೊಗೊಂಡ್ರೆ ನಾವು ಹೇಳಿಕೆ ಆಗಲ್ಲ ಅಂತ ಅವ್ರಿಗೆ ಏನೋ ಅನಿಸಿದೆ. ಯಾರು ಹೇಳಿದ್ದಾರೆ ನಮ್ಮವರೇ, ಮತ್ತು ಬೇರೆ ಯಾರು ಹೇಳಿಲ್ಲ. ಈ ಥರ ಆದಾಗ ಅಂತ ಬಿಟ್ಟೋದ್ರು. ಅದೇ ನನಗೆ ಬಿಟ್ಟು, ನನಗೂ ಬೇಕಾಗಿತ್ತು ಅದು, ನನಗೆ ಇಷ್ಟ ಇರಲಿಲ್ಲ. ಇದು ಒಂದು ಕಾರಣ ಆಯಿತು. ಆದರೆ ನಾನು ಈ ಕಲಿಯೋಕ್ಕಿಂತ ಮುಂಚೆ ನಾನು ಬಿಟ್ಟಿದ್ದೆ ಅಲ್ಲಿ. ಹೌದೌದು, ಇದಕ್ಕಿಂತ ಮುಂಚೆ ಅದಾಗಿದೆ. ಇಲ್ಲ, ಅದು ದೇವ್ರ ಬಿಡಿಸಿರ್ಬೋದು ಅವಾಗ. ನೀನು ನೆಕ್ಸ್ಟ್ ಈ ಥರ ಈ ಫೀಲ್ಡಿಗೆ ಬರ್ಬೋದು, ಇದು ಬೇಡ ನಿನಗೆ ಅಂತ. ಹೌದು ಇರ್ಬೋದು. ಒಟ್ಟಾರೆ ಮಡಿಯಿಂದ ದೇವರ ಕಾರ್ಯವನ್ನು ಕಲಾಸಿಗೆ ತೊಡ್ಕೊಂಡು. ಸ್ನೇಹಿತರೆ ನಮಸ್ಕಾರ. ಇವತ್ತು ವಿಶೇಷವಾಗಿ ನಾನು ಶಿವಮೊಗ್ಗದಲ್ಲಿದ್ದೀನಿ ಗಣಪತಿ ಹಬ್ಬದ ನಿಮಿತ್ತ. ಕಾರಣ ಇಷ್ಟೇ, ನಮ್ಮ ಶಿವಮೊಗ್ಗದಲ್ಲಿ ಅಂತಲ್ಲ, ರಾಜ್ಯದ ವಿವಿಧ ಜಿಲ್ಲೆಯಲ್ಲಿ ದೇವಸ್ಥಾನಗಳ ಸಿಮೆಂಟ್ ದೇವರ ವಿಗ್ರಹಗಳನ್ನು ಮಾಡುವಂತಹ ಪರಿಣಿತರು, ಖ್ಯಾತ ಕಲಾವಿದರಾದಂತ ನಮ್ಮ ಪರಶುರಾಮ್ ಅವ್ರ ಜೊತೆಗಿದ್ದೀನಿ. ಕಲಾವಿದರು ಅನ್ನೋದಕ್ಕಿಂತ ಒಂದು ಕೃಷಿ ಕುಟುಂಬದಿಂದ ಬಂದಂಥ ವ್ಯಕ್ತಿಯಾಗಿದ್ದಾರೆ. ಅವರು ಮುಂದೆ ಮೂಲತಃ ಕೃಷಿಕರು, ಭತ್ತ ತೆಂಗು ಅಡಿಕೆ ಬೆಳ್ಕೊಂಡಿದ್ದಂಥವ್ರು. ಇವರು ಕೂಡ ಬಿಡುವಿನ ವೇಳೆಯಲ್ಲಿ ಕೃಷಿ ಚಟುವಟಿಕೆಯಲ್ಲಿ ತೊಡ್ಕೊಂಡಿದ್ದಂಥವ್ರು. ಹಾಗಾಗಿ ವಿಶೇಷವಾಗಿ ಇವತ್ತು ನಮ್ಮ ನಿಮ್ಮ ಫಾರ್ಮ್ ಇಂಡಿಯಾ ಚಾನಲ್ನಲ್ಲಿ ಪರಶುರಾಮ್ ಅವ್ರನ್ನ ಸಂದರ್ಶನ ಮಾಡ್ತಾ ಇದ್ದೀನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ತಾವು ಎಷ್ಟು ವರ್ಷದಿಂದ ಈ ಗಣಪತಿ ವಿಗ್ರಹಗಳನ್ನು ತೊಡ್ಕೊಂಡಿದ್ದೀರಿ? ಸುಮಾರು ನಾನು 25 ವರ್ಷದಿಂದ ತೊಡ್ಸ್ಕೊಂಡೆ ಸರ್. 25 ವರ್ಷ? 25 ವರ್ಷ ಕಂಟಿನ್ಯೂಸ್ ಆಗಿದೆ. ಕಂಟಿನ್ಯೂಸ್ ಆಗಿದೆ. ಇದಕ್ಕೆ ತಂದೆಯವರು ಮೂಲತಃ ಕೃಷಿಕರು. ಓಕೆ. ಅವರಿಗೆ ಈ ಇದ್ರದ್ದು ಕಲೆಯ ಆಸಕ್ತಿ ಇಲ್ಲ? ಪ್ರೋತ್ಸಾಹ ಸರ್, ಆಸಕ್ತಿ ಏನಿರಲಿಲ್ಲ. ನಾವು ಮಾಡೋದಕ್ಕೆ ಫಸ್ಟಿಗೆಲ್ಲ ನಾವೆಲ್ಲ ಮಾಡಬಾರ್ದಿದ್ದು ಅಂತ ಹೇಳ್ತಾ ಇದ್ರು. ಓಕೆ. ನಾವು ಈ ಜನಗಳು ಮಾಡಬಾರ್ದು ಹಾಗೆ ಹೇಗೆ ಅಂತ ಹೇಳಿ ಅವ್ರಿಗೆ ಹೆದರಿಕೆ ಇತ್ತು, ಮಾಡಿದ್ರೆ ಏನಾಗ್ಬಿಡುತ್ತೆ ಅಂತ. ಲಾಸ್ಟಿಗೆ ಏನು ಮಾಡಿದ್ರು ಇವ್ನು ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಕ್ಲೋಸ್ ಆಗ್ಬಿಡ್ದಂತ ಬಂದ್ರು. ಅವರು ಕೃಷಿಕರು ಅಂದ್ರೆ ಏನೇನು ಮಾಡ್ತಾ ಇದ್ರು ಸರ್? ಅವರು ವ್ಯವಸಾಯ ಮಾಡ್ತಾ ಇದ್ರು. ನಮ್ಮ ಭತ್ತ ಇತ್ತು, ಭತ್ತ ಮತ್ತೆ ಕೊಬ್ಬು ಮಾಡ್ತಾ ಇದ್ರು. ಇತ್ತೀಚೆಗೆಲ್ಲ ತೋಟ ಮಾಡ್ಕೊಂಡು ಹೌದು. ನೀವು ಕೃಷಿ ಚಟುವಟಿಕೆಯಲ್ಲಿ ತೊಡ್ಕೊತಾ ಇದ್ರೆ? ಇಲ್ಲ ಸರ್, ನಾವು ಪ್ರತಿ ತೋಟದಲ್ಲಿ ಕೆಲಸಕಾರ ಎಲ್ಲ ಒಂದು ಈ ಗೊಬ್ಬರ ಹಾಕ್ಸೋದಾಗ್ಲಿ ವರ್ಷದಲ್ಲಿ ಒಂದು 2-3 ತೋಟದಲ್ಲಿ ತೊಡಸ್ಕೊಂತೀವಿ. ಅದ್ರ ಜೊತೆಗೆ ಇದನ್ನು. ಈಗ ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಿ? ತಂದಿರು ಸರ್? ನಾವು ಅಣ್ಣ ತಂದಿರು 3 ಜನ, ಅಕ್ಕಂದಿರು 4 ಜನ. ದೊಡ್ಡ ಫ್ಯಾಮಿಲಿ ಇದೆ. ಎಲ್ಲರದು ಪ್ರೋತ್ಸಾಹ ಸಹಕಾರ ಇದೆ ಸರ್. ಪ್ರಥಮವಾಗಿ ನಮ್ಮ ತಂದೆ ತಾಯಿ ಪ್ರೋತ್ಸಾಹ ತುಂಬ ಇದೆ. ಆಮೇಲೆ ನಮ್ಮ ಮಿಸ್ಸಸ್ಸು ಅವ್ರದ್ದು ಸಹಕಾರ ತುಂಬ ಇದೆ. ಕಲೆ ಆಸಕ್ತಿ ಇದೆ? ಹೌದು, ಅವ್ರಿಗೆ ಆಸಕ್ತಿ ಇದೆ, ಪ್ರೋತ್ಸಾಹ ಇದೆ. ನಮಗೆ ಒಳ್ಳೆ ಗುರುಗಳು ಸಿಕ್ಕಿ ಈ ಒಂದು ಹಂತ ಬರಲಿಕ್ಕೆ ಅವರು ಕಾರಣ. ಓಕೆ. ನಾರಾಯಣರಾವ್ ಅಂತ, ಅವ್ರ ಮೂಲಕ ನಾವು ಕೆಲಸ ಕಲಿತೀವಿ. ಇನ್ನೊಂದು ಬೇಸಿಕ್ ಆಗಿ ಅರುಣ್ ಚಾಯ ಅಂತ ಇದೆ, ಅವರು ರಾಜಶೇಖರ್ ಅಂತ ಇದ್ದಾರೆ. ಇವರೆಲ್ಲರ ಕೈ ಕಡೆ ಕೆಲಸ ಮಾಡಿ ಈ ಒಂದು ಕ್ವಾಲಿಟಿ ವರ್ಕ್ ಬಂದಿದೆ ಸರ್. ನೀವೀಗ ಸಿಮೆಂಟ್ ಕಲೆಯಲ್ಲೂ ತೊಡ್ಕೊಂಡಿದ್ದೀರಿ ಸರ್. ರಾಜ್ಯದ ಬೇರೆ ಬೇರೆ ಮೂಲಮೂಲೆಗಳಲ್ಲೂ ಇದು ಮಾಡ್ತಾ ಇದ್ದೀರಿ. ಅದು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ? ಅದು ಹೇಗೆ ಸರ್? ಸುಮಾರು ನಾನು ಅಲ್ಲೇ ಹೊರಡೆ ಮಾಡಲಿಕ್ಕೆ 15-20 ವರ್ಷ ಆಯಿತು. ಹೊರಡೆ ರಾಜ್ಯಗಳು ಮಾಡಿದ್ದೀನಿ, ಹೊರಗಡೆ ರಾಜ್ಯಗಳು ಎಲ್ಲ ಮಾಡಿದ್ದೀವಿ. ತುಂಬ ಖುಷಿ ಕೊಡುತ್ತೆ. ದೇವಸ್ಥಾನ ತುಂಬ ಸರ್, ಹೆಚ್ಚಿಗೆ ಒಂದು 100 ದೇವಸ್ಥಾನಗಳು ಜಾಸ್ತಿನೇ ಮಾಡಿದ್ದೀವಿ. ಅದರಲ್ಲಿ ಇತ್ತೀಚೆಗೆ ಗಾಂಧಿ ಭವನ ಅಂತ ಸಿಕ್ಕಿದೆ ಗೌರ್ಮೆಂಟ್, ಅದೆಲ್ಲ ಮಾಡ್ತಾ ಇದ್ದೀನಿ ಗೌರ್ಮೆಂಟ್ ಇಂದ ಸಿಕ್ತಾ ಇದೆ. ಅವು ತುಂಬ ಕಡೆ ಮಾಡಿದ್ದೀವಿ. ತಂಡ ಇದೆ ನಮ್ಗೆ, ಯಾಕಂದ್ರೆ ಕೆಲಸ ಹೇಗಿದೆ ಹಾಗೆ ತಂಡ ಜಾಸ್ತಿ ಆಗುತ್ತೆ. ಈಗ ಗಣೇಶನ ವಿಗ್ರಹಗಳ ಮೂರ್ತಿಯಲ್ಲಿ ಏನಾದರೂ ಈ ಮಡಿಯಿಂದ ಮಾಡುವಂಥದ್ದು ಅಥವಾ ಏಕಾಗ್ರತೆ ಅಂತ, ಇಲ್ಲ ಈ ಕೆಲಸ ಮಾಡೋರು ಇದನ್ನು ಮಾಡ್ಬಾರ್ದು ಅಂತ ಆ ಥರದ್ದು ಏನಾದರೂ ಪರ್ಮಿಷನ್ ಇಟ್ಕೊಂಡಿದ್ದೀರಾ? ಹೇಗೆ ನಾ ಇಟ್ಕೊಂಡಿನಿ ಸರ್, ಬೇರೆ ಏನೋ ಗೊತ್ತಿಲ್ಲ. ಈಗ ಇರಬೇಕು ಅದಕ್ಕೆ, ಹೀಗೆ ಮಾಡಬೇಕು ಅಂತ ಶ್ರದ್ಧೆಯನ್ನೇ ಮಾಡ್ತೀನಿ ಸರ್ ಅಷ್ಟೇ, ಇನ್ನೆಂತ ಬೇರೆ ಇಲ್ಲ. ನಾನು ಕೇಳ್ಬಿಟ್ಟೆ, ನೀವು ಈಗ ದೇವರ ಕೆಲಸ ಮಾಡೋದ್ರಿಂದ ನೀವು ನಾನು ತಿನ್ನಲ್ಲ ಅನ್ನೋಂಥದ್ದು? ಇಲ್ಲ ಸರ್, ಅದು ನನಗೂ ಬೇಕಾಗಿತ್ತು, ಅದು ನನಗೆ ಇಷ್ಟ ಇರಲಿಲ್ಲ. ಇದು ಒಂದು ಕಾರಣ ಆಯಿತು. ಆದರೆ ನಾನು ಈ ಕಲಿಯೋಕ್ಕಿಂತ ಮುಂಚೆ ನಾನು ಬಿಟ್ಟಿದ್ದೆ ಅಲ್ಲಿ. ಓ, ಕಲೆ? ಹೌದೌದು, ಇದಕ್ಕಿಂತ ಮುಂಚೆ ಅದಾಗಲಿ. ದೇವರ ಕೆಲಸ ಮಾಡೋದ್ರಿಂದ? ಇಲ್ಲ, ಅದು ದೇವ್ರ ಬಿಡಿಸಿರ್ಬೋದು ಅವಾಗ. ನೀನು ನೆಕ್ಸ್ಟ್ ಈ ಥರ ಈ ಫೀಲ್ಡಿಗೆ ಬರ್ಬೋದು, ಇದು ಬೇಡ ನಿನಗೆ ಅಂತ. ಹೌದು ಇರ್ಬೋದು. ಒಟ್ಟಾರೆ ಮಡಿಯಿಂದ ದೇವರ ಕಾರ್ಯವನ್ನು ಕಲಾಸಿಗೆ ತೊಡ್ಕೊಂಡು. ನಿಮ್ಮ ಸ್ನೇಹಿತರದ್ದು ಹೇಗೆ, ಅವ್ರು ಹೇಗೆ ನಿಮ್ಮ ಈ ಸಾಧನೆಗೆ ಹೇಗೆ ಬೆಂಬಲ ಕೊಡ್ತಾರೆ? ಎಲ್ಲ ಎಲ್ಲ ಫ್ರೆಂಡ್ಸ್ ಸಹಕಾರ ಇದೆ ಸರ್, ಎಲ್ಲರದ್ದು ಸಹಕಾರ ಇದೆ. ಈ ಕೆಲವು ಜನ ನಿಮ್ಮನ್ನ ಟೀಕೆ ಮಾಡಿದಂಥವ್ರು ಯಾರು ಇದ್ದಾರಾ?
ಟೀಕೆ ಮಾಡಿದ್ರೆ ಬಂದು ನಮ್ಮ ಹತ್ರ ಗಣಪತಿಗೆ ಮಾಡ್ಸ್ಕೊಂಡು ಹೋಗ್ತಾರೆ ಇವಾಗ. ಹೌದೌದು, ಮತ್ತೆ ಟೀಕೆ ಮಾಡೋದಂತ, ಟೀಕೆ ಮಾಡೋದಂತಾರೆ. ಇಲ್ಲ ಈಗ ತುಂಬಾ ಚೆನ್ನಾಗಿ ಮಾಡ್ತೀರಾ, ನಿಮ್ಮ ಹತ್ರನೇ ಮಾಡಿಸ್ಕೊಬೇಕು ಅಂತ ಈಗ ಬರ್ತೀವಿ. ಕೆಲವೊಂದು ಕೈಗಟ್ಟಣೆಗಳು ನೆನಪಿಸ್ಕೊಳಕ್ ಇಷ್ಟಪಡ್ತೀರಾ ವಿಶ್ವದೇ? ಅಂದ್ರೆ ಕೈಗಟ್ಟಣೆ ಅನ್ನೋದಕ್ಕಿಂತ ನಿಮಗೆ ಪ್ರೋತ್ಸಾಹದ ಮೆಟ್ಲು ಆಗಿರ್ಬೋದು. ಹೌದು ಹೌದು ಸರ್, ಮುಂದೆ ನನಗೆ ಹಿಂದೆ ಸರ್ ಸುಮಾರು ಈಗ 31 ವರ್ಷದಿಂದ ಹೀಗೆ ಮಾಡ್ತಾ ಇದ್ದೀನಿ ನಾನು ಗಣಪತಿ. ಯಾರೊಬ್ರು ಬಂದು ಕೇಳಿದ್ರು ನಮಗೆ ಕೊಡಿ ಗಣಪತಿ ಚೆನ್ನಾಗಿದೆ ಅಂತ. ನಾನು ಆಯ್ತಂತ ಖುಷಿ. ಆ ಟೈಮಲ್ಲೇ 31 ವರ್ಷದಿಂದ 500 ರೂಪಾಯಿ ತೆಗೆದು 500 ರೂಪಾಯಿ 50 ರೂಪಾಯಿ ನೋಡಿರಲಿಲ್ಲ ನಾನು. ಆಯಿತು ಮಾಡ್ಕೊಡ್ತೀನಿ ಅಂತ ಅವರೇ ಬಟ್ಟೆ ಎಲ್ಲ ಕೊಡಿಸಿದ್ರು, ಎಲ್ಲ ಆಯಿತು. ಹಬ್ಬದ ದಿವಸನೇ ಬಿಟ್ಟು ಹೋಗ್ಬಿಟ್ರು, ಕಾರಣ ಗೊತ್ತಿಲ್ಲ ನನಗೆ. ನಂತರ ಗೊತ್ತಾಯಿತು ಇವರು ತಿನ್ನೋಣ ಜನ, ಇವ್ರ ಹತ್ರ ಗಣಪತಿ ತೊಗೊಂಡ್ರೆ ನಾವು ಹೇಳಿಕೆ ಆಗಲ್ಲ ಅಂತ ಅವ್ರಿಗೆ ಅನಿಸಿದೆ. ಯಾರು ಹೇಳಿದ್ದಾರೆ ನಮ್ಮವರೇ, ಮತ್ತು ಬೇರೆ ಯಾರು ಹೇಳಿಲ್ಲ. ಈ ಥರ ಆದಾಗ ಅಂತ ಬಿಟ್ಟೋದ್ರು. ಅದೇ ನನಗೆ ಮೆಟ್ಲು ಸರ್, ಮೊದಲನೇ ಮೆಟ್ಲು. ಆ ಗಣಪತಿ ಭಟ್ರು ಬಂದು ಇಲ್ಲ ನಿಮ್ಮ ಮನೆಗೆ ಆ ಗಣಪತಿ ನಿಮ್ಮನೆಲ್ಲೇ ಕೂರಬೇಕು ಅಂತ ಇದೆ, ಅದು ಕೊರಡೆ ಹೋಗ್ಲಿಕ್ಕೆ ಆಸೆ ಇದಿಲ್ಲ, ಇಂಟ್ರೆಸ್ಟ್ ಇಲ್ಲ, ನೀವು ಇಡೀ ಒಳ್ಳೆಯದಾಗುತ್ತೆ ಹೇಳಿ. ಅವರ ಮಾಡಿದ ಕೆಲಸನೇ ನನಗೆ ಸಾಧನೆ ಕಾರಣ, ಅವರು ನೆನೆಸ್ಕೊಂತೀವಿ ಸರ್. ಇಲ್ಲಿವರೆಗೆ ತಂದು ನಿಲ್ಲಿಸಿದೆ. ಹೌದು, ಇಲ್ಲಿವರೆಗೂ ಅವ್ರ ಪ್ರೋತ್ಸಾಹನೇ ನನಗೆ ಇದು ಇದಾಗಿದೆ. ನನಗೆ ಎಲ್ಲರೂ ಒಪ್ಪಿಕೊಳ್ಳೋದು ಆಯ್ತು. ಹೌದೌದು, ಈಗ ಅವರೇ ಖುಷಿಯಿಂದ ನಿಮ್ಮ ಹತ್ರನೇ ಮಾಡಿಸ್ಬೇಕು ಅಂತ ಬರ್ತಾರೆ. ಆ ಹಿಂದೆ ನಡೆದಿದೆ, ಆದರೆ ನಮಗೆ ಗೊತ್ತಿರಲಿಲ್ಲ, ಅವಾಗ ಬುದ್ಧಿ ಇರಲಿಲ್ಲ ನಮಗೆ. ಯಾರ ಮಾತು ಕೇಳ್ಕೊಂಡು ನಾವು ಇದು ಮಾಡಿದ್ವಿ ಅಂತ ಹೇಳ್ಬಿಟ್ಟು ಪಾಪ ಅವರೇ ಅವರಿಗೆ ಬೇಜಾರಾಗಿದೆ. ಹೌದೌದು, ನೀವು ಹೊರ ರಾಜ್ಯದೆಲ್ಲ ಮಾಡ್ತೀರಾ, ನಾವು ಇಲ್ಲೇ ಎತ್ಕೊಂಡು ನಿಮ್ಮ ಹತ್ರ ಮಾಡಿಸಿಲ್ಲ ಅಂದ್ರೆ ನಮಗೆ ಬೇರೆ ಇಲ್ಲ ಅಂತ ಪಾಪ ಅವರು ಬಂದು ಈಗ ಒಳ್ಳೆ ಪ್ರೋತ್ಸಾಹ ಸಾಕಾರೆ ಈಗ ಚೆನ್ನಾಗಿದೆ ಸರ್. ಇದು ಪಂಚಮುಖಿ ಗಣಪತಿ, ಇದು ನೀವು 30 ವರ್ಷಗಳ ಅನುಭವದಲ್ಲಿ ಎರಡನೇ ಬಾರಿ ಮಾಡಿರೋದು. ಶಿವಮೊಗ್ಗದಲ್ಲಿ ಯಾರು ಮಾಡಿಲ್ಲ ಇದು? ಹಿಂದೆ ಮಾಡಿರ್ಬೋದು, ನಮಗೆ 30 ವರ್ಷ ನಂತರ ಎಲ್ಲೂ ಗಮನಕ್ಕೆ ಬಂದಿಲ್ಲ. ಓಕೆ, ಇದ್ರ ಬಗ್ಗೆ ಜನಗಳು ಏನೋ ಅಭಿಪ್ರಾಯ ಅಂತ ಬಂದು ನೋಡೋದು, ನಾನು ನೋಡ್ತಾ ಇದ್ದೀನಿ ಸರ್. ಅವ್ರೆಲ್ಲರಿಗೂ ಹೊಸ ಎಕ್ಸ್ಪೀರಿಯನ್ಸ್ ಸರ್, ಈ ಥರ ಗಣಪತಿನ ನೋಡಿಲ್ಲ, ಇದು ಏನು ವಿಶೇಷವಾಗಿ ಮಾಡಿದ್ದೀರ ಅಂತ ತುಂಬ ಜನ ಖುಷಿಪಟ್ಟು ಈ ಥರ ಮತ್ತೆ ನಾವು ನೆಕ್ಸ್ಟ್ ಮಾಡಿಸೋದು. ಕೇರಲ್ ಬೇರೆ ಎಲ್ಲ ಈಗ 50 ವರ್ಷ ನಾವು ಇದನ್ನೇ ಮಾಡಿಸ್ಬೇಕು ಅಂತ ಕೂತೀವಿ. ಮೊದಲೆಲ್ಲ ಇರಲಿಲ್ಲ 50 ವರ್ಷಕ್ಕೆ ಏನೋ ಬೇರೆ ಮಾಡೋದು, ಈಗ 50 ವರ್ಷಕ್ಕೆ ಇದು ಮುಖ ಆ ಒಂದು ಟೆಂಡು ಶುರುವಾಗಿದೆ ಇವಾಗ. ಇನ್ ನೆಕ್ಸ್ಟು ಈ ನಾವು 1 ಅಥವಾ 2 ಇಯರ್ಸಲ್ಲೆಲ್ಲ 15 ಇಯರ್ಸ್ ಆಗುವಂಥ ಗಣಪತಿಗಳು ಕೆಲವು ಇದ್ದಾವೆ ನಂತರ ಬಂದಿರೋದು. ಅವರೆಲ್ಲರೂ ಇದೇ ಬೇಕು ಅಂತ ಕೂತಿದ್ದೀವಿ. ಹೌದು, ಇಷ್ಟು ವರ್ಷ ಆ ಥರ ಏನೋ ಇರಲಿಲ್ಲ. ಈಗ ನಾವಾಗಿ ಹೇಳಿದ್ದಕ್ಕೆ ಈ ಥರ ಮಾಡ್ತೀನಿ ಹೇಳಿದ್ದಕ್ಕೆ ಇಲ್ಲಿ ಫ್ಯಾಮಿಲಿಯವ್ರು ಒಪ್ಕೊಂಡ್ರು ಬೇಗ. ಆಯ್ತು, ಅದೇ ಮಾಡಿ ನೀವು ನೋಡೋಣ, ನಾವು ಗೊತ್ತಿಲ್ಲ ಅದ್ರ ಬಗ್ಗೆ ಅಂದಾಗ. ಹೌದು, ಅದನ್ನು ಗಮನಿಸಿದಂತ ಎಲ್ಲ ಇದಕ್ಕೆಲ್ಲ ನಿಮ್ಮ ಈ ಕೆಲಸ ಕಾರ್ಯಗಳಿಗೆ ನಿಮ್ಮ ಮನೆಯ ಪ್ರೋತ್ಸಾಹ ಹೇಗಿದೆ? ತುಂಬ ಚೆನ್ನಾಗಿದೆ ಸರ್. ನಾನು ಪ್ರತಿದಿನ ಹೋಗೋದೇ 6 ಗಂಟೆ ಆಗುತ್ತೆ, ಸುಮಾರು 5:30 ಗಂಟೆ ಆಗುತ್ತೆ ಬೆಳಿಗ್ಗೆ ಬೆಳಗಿನ ಜಾವ. ಅವ್ರಿಗೆ ಯಾವ ನಿದ್ದೆ ಶುರುವಾಗಿರುತ್ತೆ ನಾನು ಹೋಗಿ ಎಬ್ಬಿಸ್ತೀನಿ, ತಕ್ಷಣ ಒಂದು ರಿಂಗಿಗೆ ರಪ್ಪ ಅಂತ ಬಲ ತೆಗಿತೀವಿ. ಅವ್ನು ಲಾಕ್ ಮಾಡ್ತಿದ್ದಂಗೆ ತಕ್ಷಣ ತೆಗಿತಾರೆ. ಒಂದು ಮನೆ ನಮ್ಮ ತಂದೆ ತಾಯಿ ಪ್ರೋತ್ಸಾಹನೂ ತುಂಬ ಇತ್ತು. ಅವ್ರು ಯಾವ ದುಡ್ಡಿ ಪ್ರಾಮುಖ್ಯತೆ ಕೊಡಬೇಡ, ಕೆಲಸ ಕೊಡು ಅಂತ ಮೊದಲಿಂದಾನೂ ನಮಗೊಂದು ದಾರಿ ಇದು ಮಾಡ್ಕೊಂಡಿದ್ದೆ. ಹಾಗಾಗಿರೋದಕ್ಕೆ ಈ ಸಾಧನೆ ಮಾಡಿ ಸಾಧನೆ. ಓಕೆ, ನಾವು ಗಮನಿಸಿದ್ವಿ ತಮ್ಮ ಹೆಸರು ಕೇಳ್ಕೊಳ್ತೀವಿ ಮೀಡಿಯಾದಲ್ಲೆಲ್ಲ ಬರ್ತಾ ಇದೆ. ಆ ಜನಪ್ರಿಯತೆ ಎಷ್ಟು ಖುಷಿ ಕೊಟ್ಟಿದೆ, ಯಾವ ರೀತಿ ಏನು ಅನಿಸುತ್ತೆ? ತುಂಬ ಖುಷಿ ಕೊಡುತ್ತೆ. ಈ ಇದೇ ಎಲ್ಲರೂ ಬೇರೆ ವರ್ಕಲ್ಲಿ ಅಷ್ಟು ಖುಷಿ ಕೊಡ್ತಾ ಇರಲ್ಲ ನಮಗೆ. ಈ ಒಂದು ದೇವ್ರ ಕರದಲ್ಲಿ ದೇವ್ರು ನಮ್ಮನ್ನು ತೋರಿಸ್ಕೊಂಡಿದ್ದಾರೆ, ನಾವು ಅವ್ರನ್ನ ಮಾಡ್ತಾರೆ, ಅವ್ರು ನಮ್ಮಲ್ಲಿ ಮಾಡಿಸ್ಕೊಳ್ತಾ ಇದ್ದಾರೆ. ತುಂಬ ಖುಷಿ ಆಗ ಸರ್. ಇಂಥ ಸಂದರ್ಭದಲ್ಲಿ ನಿಮ್ಮ ಗುರು ಹಿರಿಯರನ್ನ ಯಾರು ನೆನೆಸ್ಕೊಳಕ್ಕೆ ಇಷ್ಟಪಡ್ತೀರಾ? ಪ್ರಥಮವಾಗಿ ನನಗೆ ತುಂಬ ಜನ ಇದ್ದಾರೆ, ಅದರಲ್ಲಿ ನಾರಾಯಣ ರಾವ್ ಅಂತ, ಅವರು ನಮ್ಮ ತುಂಬ ಪ್ರೀತಿ ಪಾತ್ರರಾದ ಗುರುಗಳು. ತುಂಬ ಜನ ಇದ್ದಾರೆ, ರಾಜಶೇಖರ್ ಅಂತ ಇದ್ದಾರೆ, ಛಾಯಾ ಅಂತ, ಅರವಿಂದ್ ಛಾಯಾ ಅಂತ ಇದ್ದಾರೆ. ಎಲ್ಲರೂ ನೆನೆಸ್ಕೊಂತ ಸರ್, ಎಲ್ಲರೂ ಬೇಕು, ಎಲ್ಲ ಒಂದು ಮೆಟ್ಲುಗಳು ನನಗೆ. ಥ್ಯಾಂಕ್ ಯು ಸರ್, ನಿಮ್ಮ ಸಾಧನೆ ಮೆಟ್ಲುಗಳು ಜಾಸ್ತಿ ಆಗ್ತಾ ಇರಲಿ. ಧನ್ಯವಾದ ಸರ್.